ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿಯ ಪೂಜೆ. ಇಲ್ಲಿದೆ ಮುಹೂರ್ತ, ಪೂಜಾ ವಿಧಾನ, ಮಂತ್ರ, ಪ್ರಯೋಜನ. ನವದುರ್ಗೆಯ ಆರನೇ ರೂಪವಾದ ಕಾತ್ಯಾಯಿನಿ ದೇವಿಯನ್ನು ನಾಳೆ ಪೂಜಿಸಲಾಗುವುದು. ಈ ದೇವಿಯನ್ನು ಪೂಜಿಸುವುದರಿಂದ ವಿವಾಹದಲ್ಲಿದ್ದವನು ಸಮಸ್ಯೆಗಳು ದೂರಾಗುತ್ತದೆ, ಶತ್ರು ಕಾಟದಿಂದ ಮುಕ್ತಿ ದೊರೆಯುತ್ತದೆ ಮತ್ತು ಆಕರ್ಷಕ ಸೌಂದರ್ಯವನ್ನು ಪಡೆಯಬಹುದು. ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿ ಅಂತ ಕರೆಯಲಾಗಲ್ಪಡುವ ದುರ್ಗಾದೇವಿಯ ಉಗ್ರ ಯೋಧ ಅವತಾರಕ್ಕೆ ಸಮರ್ಪಿಸಲಾಗಿದೆ. ಸಿಂಹದ ಮೇಲೆ ಸವಾರಿ ಮಾಡುವ ಮತ್ತು ಕಮಲದ ಹೂವು, ಖಡ್ಗ ಮತ್ತು ಶಿವನ ತ್ರಿಶೂಲ ಸೇರಿದಂತೆ ಬಹು ಆಯುಧಗಳನ್ನು ತನ್ನ ಕೈಗಳಲ್ಲಿ ಹಿಡಿದಿರುವ ಮಹಾ ತಪಸ್ವಿಯಾಗಿರುವ ಕಾತ್ಯಾಯಿನಿ ದೇವಿಯು ಸಾಕ್ಷಾತ್ ಷಷ್ಠಿಯನ್ನು ಅಂದರೆ ನವರಾತ್ರಿ ಹಬ್ಬದ ಆರನೇ ದಿನದು ಪೂಜಿಸಲ್ಪಡುತ್ತದೆ. ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡುವ ಮುನ್ನ ನಾವು ಒಂದಿಷ್ಟು ಆಕೆಯ ಬಗ್ಗೆ ತಿಳಿದುಕೊಳ್ಳೋಣ. ದುರ್ಗಾದೇವಿಯ ಆರನೇ ಅವತಾರವಾದ ಈ ತಾಯಿ ಬ್ರಿಜ್ ಮಂಡಲದ ಅಧಿದೇವತೆ. ಆಕೆಯನ್ನು ಯುದ್ಧ ದೇವತೆ ಎಂದು ಕರೆಯಲ್ಪಡುತ್ತದೆ. ತಾಯಿಯ ರೂಪವು ಚಿನ್ನದಂಥ ಪ್ರಕಾಶಮಾನವಾಗಿರುವ ರೂಪ ಮತ್ತು ಅತ್ಯಂತ ದೈವಿಕವಾಗಿರುತ್ತದೆ. ತಾಯಿಯ ನಾಲ್ಕು ತೋಳುಗಳು, ಆಕೆ ತನ್ನ ನಾಲ್ಕು ಕೈಗಳಲ್ಲಿ ಒಂದು ಕೈಗಳಲ್ಲಿ ಕಮಲದ ಹೂವು, ಮತ್ತೊಂದರಲ್ಲಿ ಖಡ್ಗವನ್ನು ಮತ್ತು ಇನ್ನೊಂದೆಡೆ ಕೈಗಳಲ್ಲಿ ಭಕ್ತರಿಗೆ ಆಶೀರ್ವಾದವನ್ನು ಸುರಿಸುವ ಮುದ್ರೆಯನ್ನು ಹೊಂದಿರುವ ಮಹಾನ್ ತಪಸ್ವಿ ಕಾತ್ಯಾಯಿನಿ ದೇವಿಯು. ಸಿಂಹಾಸನರೂಢಗಳಾಗಿರುವ ತಾಯಿ ಹಳದಿ ಬಣ್ಣ ಎಂದರೆ ತುಂಬ ಇಷ್ಟ. ಶಾಸ್ತ್ರಗಳ ಪ್ರಕಾರ ತಾಯಿಯನ್ನು ಸರಿಯಾಗಿ ಪೂಜಿಸಿ ಕೆಲವು ವಿಷಯ ಪಾಲನೆ ಮಾಡಿದರೆ ಅವರು ಇಷ್ಟಾರ್ಥಗಳನ್ನು ನೆರವೇರುತ್ತದೆ. ಹೆಣ್ಣು ಮಕ್ಕಳು ವಿವಾಹ ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತದೆ ಮತ್ತು ಸೂಕ್ತವಾದ ವರ ದೊರೆಯುತ್ತಾನೆ ಎಂದು ಶಾಸ್ತ್ರಗಳ ಮೂಲಕದಿಂದ ನಮಗೆ ತಿಳಿದು ಬರುತ್ತದೆ. ಕೆಂಪು ದಾಸವಾಳವೆಂದರೆ ತಾಯಿಗೆ ಅತ್ಯಂತ ಪ್ರಿಯವಾದದ್ದು. ಅಂದರೆ ಕೆಂಪು ದಾಸವಾಳದೊಂದಿಗೆ ದುರ್ಗೆಗೆ ಶಮಿಯನ್ನು ಅರ್ಪಿಸಿದರೆ ಇಷ್ಟಾರ್ಥ ಪ್ರಯೋಜನಗಳು ನಮಗೆ ಸಿದ್ಧಿಯಾಗುತ್ತದೆ. ನಾಳೆ ನಾವು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ತಾಯಿಯ ವಿಗ್ರಹವನ್ನು ಶುದ್ಧ ನೀರಿನಿಂದ ತೊಳೆದು ಒರೆಸಿ ಅಥವಾ ಗಂಗಾಜಲದಿಂದ ಅಭಿಷೇಕ ಮಾಡಿ ಹಳದಿ ಬಣ್ಣ ಬಟ್ಟೆಗಳನ್ನು ಅರ್ಪಿಸಿ ಅಭಿಷೇಕದ ನಂತರ ತಾಯಿಗೆ ಹೂವು, ಕೆಂಪು ಬಣ್ಣದ ಹೂವುಗಳು ಆಕೆಗೆ ಅತ್ಯಂತ ಪ್ರಿಯವಾದದ್ದು, ಕುಂಕುಮ ಹಚ್ಚಿ ಜೇನುತುಪ್ಪ ಅರ್ಪಿಸಿದರೆ ಕಾತ್ಯಾಯಿನಿಯನ್ನು ದಾನಿಸಿದರೆ ನಮ್ಮ ಕಷ್ಟಗಳೆಲ್ಲ ದೂರವಾಗುವುದು. ಕಾತ್ಯಾಯಿನಿ ಎಂದು ಹೆಸರು ಬರಲು ಕಾರಣವೇನು? ಅಂದರೆ ಹಿನ್ನೆಲೆ ಏನು? ತಾಯಿಗೆ ಆರನೇ ದಿನ ನಾವು ಕಾತ್ಯಾಯಿನಿ ಎಂದು ಏಕೆ ಕರೆಯುತ್ತೇವೆ ಅನ್ನೋದಕ್ಕೆ ಒಂದು ಪುರಾಣದ ಹಿಂದೆ ಒಂದು ಕಥೆ ಇದೆ. ಅಂದರೆ ತಾಯಿಯ ಹಿನ್ನೆಲೆ, ಕಾತ್ಯಾಯಿನಿಯಿಂದ ಹೆಸರು ಬರೋದಕ್ಕೆ ಏನು ಕಾರಣ ಅಂತ ನಾವು ನೋಡಕ್ಕೆ ಹೋದಾಗ ಶ್ರೀರಾಮ ಮತ್ತು ಶ್ರೀಕೃಷ್ಣ ಇಬ್ಬರು ಪೂಜಿಸುತ್ತಿರುತ್ತಾರೆ. ಆಗ ಶ್ರೀಕೃಷ್ಣನನ್ನು ಪಡೆಯಲು ಬೃಂಜಾನ್ ಗೋಪಿಗಳು ಈ ದೇವತೆಯನ್ನು ಪೂಜಿಸಿದರು ಎಂದು ದಂತಕಥೆ ಇದೆ. ಅಂದರೆ ಯಾವ ದೇವರನ್ನು ಪೂಜಿಸಿದರೆ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಿದರು. ಕಾತ್ಯಾಯಿನಿ ದೇವಿಯ ಕಥೆ ಭಗವತ ಎಂಬ ದಂತಕಥೆಯು ನಾವು ಮಾರ್ಕಂಡೇಯ ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ದೇವಿ ದುರ್ಗೆಯ ಪರಮ ಭಕ್ತನಾದ ಮಹರ್ಷಿ ಕಾತ್ಯಾಯಿನ ದಂಪತಿಗೆ ಮಕ್ಕಳಿರಲಿಲ್ಲ. ಆತನು ಅವರು ದೇವಿಯನ್ನು ಕುರಿತು ತಪಸ್ಸು ಕೈಗೊಂಡಾಗ ಆಕೆಯು ಪ್ರತ್ಯಕ್ಷರಾಗಿ ಅವರ ತಪಸ್ಸಿಗೆ ಸೋತು ಆಕೆಯು ಪ್ರತ್ಯಕ್ಷನಾಗಿ ತಾನು ಕಾತ್ಯಾಯಿನಿ ಮಹರ್ಷಿಯ ಮಗಳಾಗಿ ಜನಿಸಿದಾಗಿ ಆಶೀರ್ವಾದ ನೀಡುತ್ತಾಳೆ ಆ ತಾಯಿಯು ಎಂದು ಪುರಾಣಗಳಲ್ಲಿ ಹೇಳಲ್ಪಡುತ್ತದೆ. ಕೆಂಪು, ಹಸಿರು, ಹಳದಿ ಬಣ್ಣಗಳ ಬಟ್ಟೆಯನ್ನು ಧರಿಸಿದರೆ ನಿಮಗೆ ಆ ತಾಯಿಯ ಸಂಪೂರ್ಣ ಪರಿಪೂರ್ಣ ಆಶೀರ್ವಾದ ರಕ್ಷಣೆ ಸಿಗುವುದು. ಕೆಟ್ಟವರಿಗೆ ತಾಯಿಯ ರಾಕ್ಷಸ ಸ್ವರೂಪಿಯಾಗುತ್ತಾಳೆ. ತನ್ನನ್ನು ಪೂಜಿಸಿ ಪ್ರೀತಿಸಿದವರಿಗೆ ಅವರ ಇಷ್ಟಾರ್ಥಗಳನ್ನು ನೆರವೇರಲು ಆಶೀರ್ವಾದಿಸುತ್ತಾಳೆ. ಹಾಲಿನ ಪದಾರ್ಥಗಳು ಯಾವುದಾದರೂ ಮಾಡಿದರೆ ತುಂಬ ಶ್ರೇಯಸ್ಕರ. ಅದರಲ್ಲೂ ಹಾಲಿನ ಖೀರಾಗಲಿ, ಬಾದಾಮಿ ಹಾಲಾಗಲಿ, ಹಾಲಿಗೆ ಸ್ವಲ್ಪ ಯಾಲಕ್ಕಿ ಮತ್ತು ಬೆಲ್ಲದ ಪುಡಿ ಹಾಕಿ ನೈವೇದ್ಯವಾಗಿದ್ದರೆ ತಾಯಿಗೆ ಅತ್ಯಂತ ಪ್ರಿಯಕರ. ಜೇನುತುಪ್ಪ ತಾಯಿಗೆ ತುಂಬ ಇಷ್ಟವಾದ ವಸ್ತುಗಳಲ್ಲಿ ಒಂದು, ಪ್ರಸಾದಗಳಲ್ಲಿ ಒಂದು ಅಂತ ಹೇಳಬಹುದು. ನಮ್ಮ ಕಷ್ಟಗಳು, ನಮಗೆ ಯಾರಿಗೆ ಕೆಲಸ ಸಿಗುತ್ತಿಲ್ಲವೋ, ಯಾರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ, ಶತ್ರುಗಳ ಬಾಧೆ ಇರುವುದೋ, ಅವರು ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ನಿಷ್ಠೆಯಿಂದ ಮಾಡಿದರೆ ನಿಮಗೆ ನಿಜವಾಗಲೂ ಸಂಪೂರ್ಣ ಫಲ ಸಿಗುವುದು ಎಂದು ಧರ್ಮಗ್ರಂಥಗಳಲ್ಲಿ ಹೇಳಲ್ಪಟ್ಟಿದೆ. ಮತ್ತು ತಾಯಿಯ ಶ್ಲೋಕವನ್ನು 3, 11, 21, 108 ಬಾರಿ ತಾಯಿಯ ಶ್ಲೋಕವನ್ನು ಹೇಳಿದರೆ, ಪಠಿಸಿದರೆ ಸಾಕು. ನಾಳೆ ಕಾತ್ಯಾಯಿನಿ ತಾಯಿಯು ಗುರು ನವಗ್ರಹಗಳಲ್ಲಿ ಗುರುವಿನ ಅಧಿಪತಿ. ನೀವು ನಾಳೆ ಬೆಳಗ್ಗೆ ನಿಮ್ಮ ಮನೆಯಲ್ಲಿ ಶುದ್ಧ ಮನಸ್ಸಿನಿಂದ
ಮಡಿ ಮೈಲಿಗೆಯಿಂದ ಸ್ನಾನ ಮುಗಿಸಿ ಪೂಜಿಸಿ ಯಾವುದಾದರೂ ಗುರುಗಳ ದೇವಸ್ಥಾನ ಅಥವಾ ರಾಘವೇಂದ್ರ ಮಠ ಆಗಿರ್ಬೋದು ಅಥವಾ ಸಾಯಿಬಾಬಾ ಮಠ ಆಗಿರ್ಬೋದು ಇದು ಎರಡೂ ಇಲ್ಲ ನಿಮ್ಮ ಮನೆ ಹತ್ರ ಅಂದರೆ ಸ್ವಂತ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಪಡೆಯಿರಿ. ಹಿರಿಯ ಆಶೀರ್ವಾದ ಪಡೆದರೆ ಗುರುಗಳ ಆಶೀರ್ವಾದ ಇದ್ದಂತೆ ನಿಮ್ಮ ಕಷ್ಟಗಳೆಲ್ಲ, ಯಾರಿಗೆ ಕೆಲಸ ಇಲ್ಲವೋ, ಯಾರಿಗೆ ಸಂಕಷ್ಟಗಳಿದೆಯೋ, ಯಾರಿಗೆ ಶತ್ರು ಬಾದ ಇದೆಯೋ, ನಾಳೆ ಮನೆಯಲ್ಲಿ ಪೂಜೆ ಮಾಡಿ ನೈವೇದ್ಯ ಅರ್ಪಿಸಿ ತಾಯಿಗೆ ಶ್ರದ್ಧಾಭಕ್ತಿಯಿಂದ ಗುರುಗಳ ದರ್ಶನ ಪಡೆಯಿರಿ. ಇದರಿಂದ ಸಕಲ ಸಿದ್ಧಿಗಳು ನಿಮಗೆ ಪ್ರಾಪ್ತಿಯಾಗುತ್ತದೆ ಎಂದು ಇದು ನಿಜವಾಗಲೂ ಹೇಳಲ್ಪಟ್ಟಿದೆ ಗ್ರಂಥ ಪುರಾಣಗಳಲ್ಲಿ. ಎಲ್ಲರಿಗೂ ಸಾಕ್ಷಾತ್ ಚಾಮುಂಡೇಶ್ವರಿಯ ಆರನೇ ದಿನ ನಾಳೆ, ಆದ್ದರಿಂದ ಕಾತ್ಯಾಯಿನಿ ದೇವಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೊಸಬ್ರಿಯಾರದು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರಿಂದ ನಿಮಗೆ 10 ಪೈಸೆನೂ ಖರ್ಚಾಗಲ್ಲ ಅಂತ ನಾನು ಹೇಮಾ ನಾಗರಾಜ್ ಬಾಕ್ಸಿಂದ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಹೋಗ್ಬರಲ್ಲ. ನಾಳೆ ಇನ್ನೊಂದು 7ನೇ ದಿನಕ್ಕೆ ಕಾಲಿಡ್ತಿದ್ದೀವಿ ನಾಡಿದ್ದು. ಸೊ ಒಳ್ಳೆ ವಿಡಿಯೋ ತೊಗೊಂಡು ಆ ತಾಯಿಯ ಆಶೀರ್ವಾದ ತೊಗೊಂಡು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ನಾನು ಹೇಮಾ, ಹೋಗ್ಬರಲ್ಲ.